ಹಲೋ ಅಸ್ಪಿರಂಟ್ಸ್ ಹೋಪ್ ಆಲ್ ಆರ್ ಫಾರ್ ಡೂಯಿಂಗ್ ಗುಡ್ ಸೊ ನಾನು ನಿಮ್ಮ ನಾಗರಂಜ್ ನಿಂಬಾಳ್ಕರ್ ಟೀಮ್ ಇಂಡಿಯಾ ಫಾರ್ ಐ ಎಸ್ ವತಿಯಿಂದ ಸೊ ವೆಲ್ಕಮ್ ಬ್ಯಾಕ್ ಟು ದಿ ಯೂಟ್ಯೂಬ್ ಚಾನೆಲ್ ಆಫ್ ಟೀಮ್ ಇಂಡಿಯಾ ಫಾರ್ ಐ ಎಸ್ ಸೊ ಇವತ್ತು ಒಂದು ಹೊಸ ಟಾಪಿಕ್ ಸೊ ದಟ್ ಈಸ್ ಕಿತ್ತೂರು ರಾಣಿ ಚೆನ್ನಮ್ಮ ಏಕೆಂದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ ಅವರು ತಮಗೆಲ್ಲ ಗೊತ್ತಿರೋ ಹಾಗೆ ಕಿತ್ತೂರಿನ ದಂಗೆ ಅಥವಾ ಕಿತ್ತೂರು ರೆಬಿಲೇನ್ ಅಂತ ಏನು ಕರಿತೀವಿ ಸೊ ಈಗ ಸದ್ಯಕ್ಕೆ ಟ್ವೆಂಟಿ ಟ್ವೆಂಟಿ ಫೋರ್ಗೆ ಅದು ಟೂ ಹಂಡ್ರೆಡ್ ಇಯರ್ಸ್ ಅನ್ನ ಕಂಪ್ಲೀಟ್ ಮಾಡಿರ್ತಕ್ಕಂಥದ್ದು ಇದೆ ಸೊ ನಾವು ನಮ್ಮ ಕೆ ಪಿ ಎಸ್ ಸಿ ರಿಗಾರ್ಡಿಂಗ್ ಸಿಲೆಬಸ್ ಅಲ್ಲಿ ನೋಡೋದಾದ್ರೂ ಕೂಡ ಹಿಸ್ಟ್ರಿ ಆಸ್ಪೆಕ್ಟ್ಸ್ ಅಲ್ಲಿ ಇದು ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಸೊ ಯಾಕೆಂದ್ರೆ ಕಿತ್ತೂರಾಣಿ ಚೆನ್ನಮ್ಮ ಅಂತ ಬಂದಾಗ ಸಂಗೊಳ್ಳಿ ರಾಯಣ್ಣ ಹೆಸರು ಕೂಡ ಜೊತೆಯಲ್ಲೇ ಬಂದ್ಬಿಡುತ್ತೆ ಸೊ ನೀವು ಎಷ್ಟೋ ಸಲ ಎಕ್ಸಾಮ್ ಅಲ್ಲಿ ನೋಡಿರಬಹುದು ಈವನ್ ಲಾಸ್ಟ್ ಟೈಮ್ ಕೆ ಎಸ್ ಅಲ್ಲೂ ಕೂಡ ಈ ಒಂದು ಸಂಗೊಳ್ಳಿ ರಾಯಣ್ಣ ಅವ್ರ ಬಗ್ಗೆ ಕ್ವಶನ್ ಅನ್ನ ಕೇಳಿರ್ತಕ್ಕಂಥದ್ದಿದೆ ಸೊ ಈ ನಿಟ್ಟಿನಲ್ಲಿ ಈ ಟಾಪಿಕ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಲೆಟ್ಸ್ ಬಿಗಿನ್ ಸೊ ಈ ಒಂದು ಟೂ ಹಂಡ್ರೆಡ್ ಇಯರ್ಸ್ ಏನಿದೆ ಸೆಲೆಬ್ರೇಷನ್ ಇದನ್ನ ಸೆಲೆಬ್ರೇಟ್ ಮಾಡ್ಲಿಕ್ಕೆ ಅಂತಾನೆ ಇಲ್ಲಿ ವುಮೆನ್ ಆರ್ಗನೈಸೇಷನ್ಸ್ ಏನಿದಾವೆ ಅವರು ಒಂದು ಇನಿಷಿಯೇಟಿವ್ಸ್ ಅನ್ನ ತಗೊಂಡಿದ್ದಾರೆ ಸೊ ನಾನು ರಾಣಿ ಚೆನ್ನಮ್ಮ ಅಂತಕ್ಕಂಥದ್ದು ಒಂದು ರಾಷ್ಟ್ರೀಯ ಸಮಾವೇಶ ರೂಪದಲ್ಲಿ ಸೊ ಮಹಿಳಾ ಸಬಲೀಕರಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿರ್ಬೋದು ಅಥವಾ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಧೈರ್ಯದ ಕುರಿತಾಗಿರತಕ್ಕಂಥದ್ದಾಗಿರ್ಬಹುದು ಅವರ ಸಾಹಸ ಕುರಿತಾಗಬಹುದು ರೈಟ್ ಸೊ ಇದನ್ನ ನಾವು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಥವಾ ರಿಯಲ್ ಲೈಫ್ ಅಲ್ಲಿ ಯಾವ ರೀತಿ ಕನೆಕ್ಟ್ ಮಾಡ್ಕೋಬಹುದು ಅಂತಂದ್ರೆ ಸೊ ಇವಾಗ ಏನು ಸರ್ಕಾರ ಎಲ್ಲ ಯೋಜನೆಗಳು ತಗೊಂಡು ಇದೆ ಉದಾಹರಣೆಗೆ ಶಕ್ತಿ ಯೋಜನೆ ಆಗಿರ್ಬಹುದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬಹುದು ಇದೆಲ್ಲವೂ ಕೂಡ ಇಂದಿನ ದಿನಗಳಲ್ಲಿ ಸರ್ಕಾರ ಮಹಿಳಾ ಸಬಲೀಕರಣಕ್ಕೆ ಮಾಡ್ತಕ್ಕಂಥ ಕಾರ್ಯಗಳು ರೈಟ್ ಸೊ ಇದರ ಜೊತೆಗೆ ಡೊಮೆಸ್ಟಿಕ್ ವೈಲೆನ್ಸ್ ಅಂತಕ್ಕಂಥದ್ದು ಏನಿದೆ ರೈಟ್ ಸೊ ಕೆಲವೊಂದು ಸಂದರ್ಭಗಳಲ್ಲಿ ಆಫೀಸ್ ಅಲ್ಲಿ ವರ್ಕ್ ಪ್ಲೇಸ್ ಅಲ್ಲಿ ಮಹಿಳೆಯರಿಗೆ ಸಂರಕ್ಷಣೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿರ್ಬೋದು ನಿರ್ಭಯ ಕೇಸ್ಗೆ ತಮ್ಗೆಲ್ಲ ಗೊತ್ತಿರೋ ಹಾಗೆ ನಿರ್ಭಯ ನಿಧಿ ಕುರಿತಾಗಿರ್ಬೋದು ಇವೆಲ್ಲ ಬೇರೆ ಬೇರೆ ವಿಷಯಗಳು ಕೂಡ ಮಹಿಳೆಯರ ಒಂದು ಸಬಲೀಕರಣಕ್ಕೆ ಇದೆ ಇಲ್ಲಿ ನಾವು ಕಿತ್ತೂರಾಣಿ ಚೆನ್ನಮ್ಮ ಅವರ ಜೀವನ ಕುರಿತಾಗಿರ್ತಕ್ಕಂಥದ್ದನ್ನ ನಮ್ಮ ಎಥಿಕ್ಸ್ ಪೇಪರ್ ಅಲ್ಲೂ ಕೂಡ ಬಳಸ್ಕೋಬಹುದು ಅಥವಾ ಒಬ್ಬ ಮಗಳು ಉದಾಹರಣೆಗೆ ಇವಾಗ ಇಂದಿರಾ ಗಾಂಧಿ ಅವರ ಕೇಸನ್ನ ತಗೊಳ್ಳೋದಾದ್ರೆ ಸೊ ತೊಟ್ಟಿಲಕ್ ತೋಗುವ ಕೈ ಇಡೀ ದೇಶವನ್ನೇ ಆಳಿತು ಅಂತಕ್ಕಂಥದಕ್ಕೆ ಒಂದು ಉತ್ತಮವಾದ ಉದಾಹರಣೆ ಆಗಿದ್ದಾರೆ ಸೊ ಈ ನಿಟ್ಟಿನಲ್ಲಿ ಇಲ್ಲಿ ಇರ್ತಕ್ಕಂಥ ಕಂಟೆಂಟ್ ಅಂತಕ್ಕಂಥದ್ದು ಏನಿದೆ ನಾವು ಹಿಸ್ಟ್ರಿಯಲ್ಲೂ ಕೂಡ ಕೋರ್ಲೆಟ್ ಮಾಡ್ಕೋಬಹುದು ರೈಟ್ ಅದ್ರ ಜೊತೆಗೆ ಎಥಿಕ್ಸ್ ಪೇಪರ್ಗೂ ಕೂಡ ನಾವು ಕೋರ್ಲೆಟ್ ಮಾಡಿ ಅದನ್ನ ಬರಿಬಹುದು ಸೊ ಅಗೇನ್ ನಾವು ನ್ಯೂಸ್ ಪೇಪರ್ ಅಲ್ಲಿ ನೋಡಿದ್ರೆ ಟೂ ಹಂಡ್ರೆಡ್ ಇಯರ್ಸ್ ಆಫ್ ರಾಣಿ ಚೆನ್ನಮ್ಮಸ್ ರೆಬೆಲಿಯನ್ ಅಗೇನ್ ದಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸೊ ಏಟೀನ್ ಟ್ವೆಂಟಿ ಫೋರ್ ಅಲ್ಲಿ ಈ ಘಟನೆ ನಡೆದಿರುತ್ತೆ ಅದನ್ನ ನಾವು ಕಿತ್ತೂರಿನ ದಂಗೆ ಅಥವಾ ಸೊ ರೆಬೆಲಿಯನ್ ಅಥವಾ ಅದನ್ನ ಕಿತ್ತೂರ್ ರಿವಾಲ್ಟ್ ಅಂತ ಏನ್ ಕರಿತೀವಿ ಸೊ ಈ ನಿಟ್ಟಿನಲ್ಲಿ ಈ ಟಾಪಿಕ್ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ರಾಣಿ ಚೆನ್ನಮ್ಮ ಅವರ ಕುರಿತಾಗಿ ನೋಡೋದಾದ್ರೆ ಸೊ ಇವರು ಸೆವೆಂಟೀನ್ ಹಂಡ್ರೆಡ್ ಸೆವೆಂಟಿ ಏಟ್ ಅಲ್ಲಿ ರೈಟ್ ಸೊ ಇಂದಿನ ಪ್ರೆಸೆಂಟ್ ಬೆಳಗಾವಿ ಡಿಸ್ಟಿಕ್ ಅಲ್ಲಿ ಇವರ ಒಂದು ಜನನವಾಗುತ್ತೆ ರೈಟ್ ಸೊ ಎಟ್ ದ ಏಜ್ ಆಫ್ ಫಿಫ್ಟೀನ್ ಓಕೆ ಸೊ ಹದಿನೈದನೇ ವರ್ಷಕ್ಕೆ ಅವ್ರಿಗೆ ಸೊ ರಾಜ ಮಲ್ಲಸರ್ಜಾ ಆಫ್ ಕಿತ್ತೂರ್ ಅಂದ್ರೆ ಕಿತ್ತೂರ್ನ ದೊರೆ ಯಾರಾಗಿರ್ತಾರೆ ಸೊ ಅವರಿಗೆ ಜೊತೆ ಇವರ ಒಂದು ಮದುವೆ ಆಗ್ಬಿಡತ್ತೆ ರೈಟ್ ಸೊ ಇಲ್ಲಿ ಇನ್ನೊಂದು ಕ್ವಶನ್ ರೈಸ್ ಆಗುತ್ತೆ ಸರ್ ಇವ್ರ ಮದ್ವೆ ಯಾವಾಗ ಆಯ್ತು ಇವರು ಯಾವ ಊರ್ದವ್ರು ಇದೆಲ್ಲ ಅವಶ್ಯಕತೆ ಇದೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಂತ ನೋಡೋದಾದ್ರೆ ಡೆಫಿನೆಟ್ಲಿ ಇದು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ಬಟ್ ಅವರ ಜೀವನದಲ್ಲಿ ಯಾವ ಘಟನೆಗಳು ನಡೆಯಿತು ಅದರಿಂದ ಅವರು ಕಿತ್ತೂರಿನ ದಂಗೆ ಅಂತಕ್ಕಂಥದ್ದು ಏನಿದೆ ಅಲ್ಲಿ ಈ ಅವರ ವೈಯಕ್ತಿಕ ಜೀವನ ಯಾವ ರೀತಿ ಅದು ದಂಗೆಗೆ ಕಾರಣ ಆಯ್ತು ಅಂತಕ್ಕಂಥದ್ದು ಗೊತ್ತಿರ್ಬೇಕು ನಮ್ಗೆ ಈಗ ಇಲ್ಲಿ ನೋಡೋದಾದ್ರೆ ಸೊ ಮಲ್ಲ ಸರ್ಜೆ ಅವರ ಡೆತ್ ಆದ್ಮೇಲೆ ರೈಟ್ ಸೊ ಶಿವಲಿಂಗ ರುದ್ರ ಸರ್ಜೆ ಅಂತಕ್ಕಂಥವ್ರು ಏನಂದ್ರೆ ಸೊ ಅವರು ಆ ಅಧಿಕಾರಕ್ಕೆ ಬರ್ತಾರೆ ಯಾರವರು ಅಂತಂದ್ರೆ ಇಟ್ಸ್ ಎಲ್ಡೆಸ್ಟ್ ಸನ್ ರೈಟ್ ಸೊ ರುದ್ರ ಕೂಡ ಹೆಲ್ತ್ ಕಾರಣದಿಂದ ಸೊ ಅವರು ಕೂಡ ನಿಧನವನ್ನು ಹೊಂದಿರ್ತಾರೆ ಅದಾದ್ಮೇಲೆ ಇಲ್ಲಿ ಕ್ವಶನ್ ಕಾಡ್ತಕ್ಕಂಥದ್ದು ಕಿತ್ತೂರ್ಗೆ ಯಾರು ಇವಾಗ ಮುಂದಿನ ವಾರಸ್ದಾರರು ರೈಟ್ ಯಾಕೆಂದ್ರೆ ಇವಾಗ ತಮ್ಗೆಲ್ಲ ಗೊತ್ತಿರೋ ಹಾಗೆ ಒಂದು ರಾಜಮನೆತನದಲ್ಲಿ ನಾವು ಹಿಂದಿನ ಒಂದು ಹಿಸ್ಟ್ರಿ ಆಸ್ಪೆಕ್ಟ್ಸ್ ಅಲ್ಲಿ ನೋಡೋದಾದ್ರೆ ಎಲ್ಲಿ ಈ ಒಂದು ರಾಜಮನೆತನ ಅಥವಾ ಅಲ್ಲಿ ರಾಜ ಯಾರು ವೀಕ್ ಇದಾರೆ ಬ್ರಿಟಿಷರು ಅಂತದನ್ನೇ ಅವರ ಬಂಡವಾಳ ಮಾಡ್ಕೊಂಡಿರ್ತಕ್ಕಂಥದ್ದು ಸೊ ಈ ನಿಟ್ಟಿನಲ್ಲಿ ಕಿತ್ತೂರು ಸಂಸ್ಥಾನ ಅಂತಕ್ಕಂಥದ್ದು ಏನಿದೆ ನಾವು ಪ್ರೊವಿಯನ್ಸ್ ಓವರಲ್ ಆಗಿ ನೋಡೋದಾದ್ರೆ ಸೊ ಈ ಒಂದು ಸಂಸ್ಥಾನಕ್ಕೆ ಮುಂದಿನ ದೊರೆ ಯಾರು ಯಾರು ಮುಂದಿನ ಅಧಿಪತಿ ಅಂತಕ್ಕಂಥದ್ದು ಇಲ್ಲಿ ಕ್ವಶನ್ ಮಾರ್ಕ್ ರೈಸ್ ಆಗಿರುತ್ತೆ ರೈಟ್ ಸೊ ಶಿವಲಿಂಗ ರುದ್ರ ಅವರು ಕೂಡ ಅವರಿಗೂ ಆ ಒಂದು ನೆಕ್ಸ್ಟ್ ನೋಡೋದಾದ್ರೆ ಯಾವುದೇ ರೀತಿಯ ಒಂದು ಸಂತಾನ ಅಲ್ಲಿ ಇರೋದಿಲ್ಲ ಸೊ ಹಾಗಾಗಿ ಇಲ್ಲಿ ಚೆನ್ನಮ್ಮ ಅವರಿಗೂ ಕೂಡ ಇಲ್ಲಿ ಯಾವುದೇ ರೀತಿಯ ಒಂದು ಸಂತಾ ಸಂತಾನ ಇರ್ತಕ್ಕಂಥದ್ದು ಯಾಕಂದ್ರೆ ಆ ಸಂಸ್ಥಾನದ ದೊರೆ ಆಗ್ಬೇಕು ಅಂತಂದ್ರೆ ಅದೇ ಒಂದು ಆ ಕುಟುಂಬದವರಾಗಿದ್ರೆ ತುಂಬಾ ಒಳ್ಳೇದು ಅನ್ನೋ ಅಂತ ರೂಪದಲ್ಲಿ ನೋಡೋದಾದ್ರೆ ಸೊ ಇವರಿಗೂ ಕೂಡ ಇಲ್ಲಿ ಯಾವುದೇ ರೀತಿಯ ಮಕ್ಕಳನ್ನ ಹೊಂದಿರ್ತಿಲ್ಲ ಸೊ ಇಲ್ಲಿ ಇನ್ನೊಂದು ಏನೋ ಒಂದು ಇಂಟ್ರೆಸ್ಟಿಂಗ್ ಟರ್ಮ್ ಬರುತ್ತೆ ಅಂತ ಅಂತಂದ್ರೆ ಸೊ ಶಿವಲಿಂಗ ರುದ್ರ ಅವರ ಡೆತ್ ಆಗೋಕ್ಕಿಂತ ಮೊದಲು ಅವ್ರ ಒಂದು ಮಗುವನ್ನ ಅಡಾಪ್ಟ್ ಮಾಡ್ಕೊಂಡಿರ್ತಾರೆ ಆ ಮಗುವಿನ ಹೆಸರು ನೋಡೋದಾದ್ರೆ ಶಿವಲಿಂಗಪ್ಪ ಓಕೆ ಈ ಶಿವಲಿಂಗಪ್ಪನ ಅವ್ರು ಏನಂತ ಅಧಿಕೃತ ಘೋಷಣೆ ಮಾಡಿರ್ತಾರೆ ಅಂದ್ರೆ ಕಿತ್ತೂರು ಸಂಸ್ಥಾನದ ಮುಂದಿನ ದೊರೆ ಮುಂದಿನ ಅಧಿಪತಿ ಯಾರಾದ್ರೂ ಇದ್ರೆ ಸೊ ಅದು ಶಿವಲಿಂಗಪ್ಪ ಅಂತ ಇವರು ಡಿಕ್ಲೇರ್ ಮಾಡಿರ್ತಾರೆ ಆದರೆ ಇಲ್ಲಿ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ಆದರೆ ಓಕೆ ಬಿಕಾಸ್ ಇದನ್ನೇ ನಿಮಗೆ ನಾವು ಮುಂದೆ ನೋಡೋದ್ರೆ ಕಿತ್ತೂರಿನ ದಂಗೆಗೆ ಪ್ರಮುಖವಾಗಿ ಕಾರಣ ಆಗೋದೇ ಇದು ಇಲ್ಲಿ ತಮ್ಗೆಲ್ಲ ಗೊತ್ತಿರೋ ಹಾಗೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿಯವ್ರು ಏನ್ ಮಾಡ್ತಾ ಇದ್ರು ಅಂತಂದ್ರೆ ಟೈಮ್ ಅಂಡ್ ಅಗೇನ್ ಯಾವಾಗ ಯಾವಾಗ ಅವ್ರಿಗೆ ಅವಕಾಶ ಸಿಗುತ್ತೆ ಅಂತ ಸಂದರ್ಭದಲ್ಲಿ ನಮ್ಮ ಭಾರತೀಯರ ಒಂದು ಸ್ಪೆಷಲಿ ರಾಜಮನೆತನಗಳು ಯಾರಿದಾವೆ ಅವರೊಂದು ಒಂದು ಇಂಟರ್ನಲ್ ಕನ್ಫ್ಲಿಕ್ಟ್ ಅಲ್ಲಿ ಇಂಟರ್ಫಿಯರ್ ಆಗ್ತಕ್ಕಂಥದ್ದು ಯುದ್ಧದಲ್ಲಿ ಸಪೋರ್ಟ್ ಮಾಡ್ತೀನಿ ಅಂತಕ್ಕಂಥದ್ದು ಒಂದು ನಂಬಿಕೆನ ಇಲ್ಲಿ ಕೊಡ್ತಕ್ಕಂಥದ್ದು ಸೊ ಹೇಗಾದ್ರೂ ಮಾಡಿ ಅದ್ರ ಮೇಲೆ ಕಂಟ್ರೋಲ್ ಸಾಧಿಸೋ ಒಂದು ಪ್ರಯತ್ನವನ್ನ ಇಲ್ಲಿ ಇವರು ಮಾಡ್ತಾ ಇದ್ರು ಸೊ ಈ ನಿಟ್ಟಿನಲ್ಲೂ ಕೂಡ ಇಲ್ಲಿ ಡಾಕ್ಟ್ರೈನ್ ಆಫ್ ಲ್ಯಾಬ್ಸ್ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥ ಒಂದು ಕಾಯ್ದೆಯನ್ನ ಇಲ್ಲಿ ಬ್ರಿಟಿಷರು ಜಾರಿಗೊಳಿಸಿರ್ತಾರೆ ಸೊ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಈ ಒಂದು ಡಾಕ್ಟ್ರೈನ್ ಆಫ್ ಲ್ಯಾಬ್ಸ್ ಅಥವಾ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥದ್ದನ್ನ ಜಾರಿಗೆ ತಂದಿರ್ತಕ್ಕಂಥ ವಯಸ್ಸರು ಯಾರು ಅಂತ ಸೊ ಇಲ್ಲೇನಾಗುತ್ತೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಈ ಒಂದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥ ಒಂದು ಕಾಯ್ದೆ ಅಡಿಯಲ್ಲಿ ಈ ಶಿವಲಿಂಗಪ್ಪ ಅವರನ್ನ ಕಿತ್ತೂರು ಸಂಸ್ಥಾನದ ಮುಂದಿನ ಅಧಿಪತಿ ಅಂತಕ್ಕಂಥದ್ದನ್ನ ಅವರು ಒಪ್ಪೋದಿಲ್ಲ ಸೊ ಹೀಗಾಗಿ ಈ ವಿಷಯ ಏನಾಗುತ್ತೆ ರಾಣಿ ಚೆನ್ನಮ್ಮ ಅವ್ರಿಗೆ ಒಂದ್ ರೀತಿ ಆ ಕೋಪ ಅಂತ ಆಗಿರ್ಬೋದು ಅದನ್ನ ಒಂದು ದಂಗೆ ರೂಪದಲ್ಲಿ ಮುಂದೆ ಅದು ತಿರುವು ಪಡ್ಕೊಳ್ತಾ ಹೋಗುತ್ತೆ ರೈಟ್ ಯಾಕೆಂದ್ರೆ ನಮ್ಮ ಮನೆ ವಾರಸ್ತಾರೆ ಯಾರು ಅಂತ ನಮ್ಮ ಮನೆಯವ್ರ ನಿರ್ಧಾರ ಮಾಡ್ಬೇಕು ಯಾರು ದೇಶದಿಂದ ದೇಶ ಬಿಟ್ಟು ಬಂದು ನಮ್ಮ ಮೇಲೆ ಅಧಿಕಾರ ನಡೆಸ್ತಕ್ಕಂಥವ್ರು ಇಲ್ಲಿ ಅದನ್ನ ಕಂಟ್ರೋಲ್ ಮಾಡಕ್ ಹೋದಾಗ ಸೊ ಡೆಫಿನೆಟ್ಲಿ ಸೊ ಇದು ಒಂದು ವೈಯಕ್ತಿಕ ಜೀವನಕ್ಕಾಗಿರ್ಬೋದು ಅಥವಾ ಸಂಸಾರದ ಹಿತದೃಷ್ಟಿಕದಾಗಿರ್ಬೋದು ಅಥವಾ ಅಷ್ಟೊಂದು ಉತ್ತಮವಾದ ಬೆಳವಣಿಗೆ ಅಲ್ಲ ಅಂತಕ್ಕಂಥದ್ದು ಇವರ ವಾದ ಸೊ ಇಲ್ಲಿ ಆಫಿಷಿಯಲ್ ಆಗಿ ನೋಡೋದ್ರೆ ಕಿತ್ತೂರು ರೆಬಿಲಿಯನ್ ಅಥವಾ ಒಂದು ಕಿತ್ತೂರು ದಂಗೆ ಅಂತ ಏನ್ ಕರಿತೀವಿ ಠಾಕ್ರೆ ಅಂತಕ್ಕಂಥವನು ಇವಾಗ ಸದ್ಯಕ್ಕೆ ಬೆಳಗಾವಿ ಇರ್ತಕ್ಕಂಥದ್ದು ಕಿತ್ತೂರು ಅಂತಕ್ಕಂಥದ್ದು ಬಟ್ ಮೊದಲು ಅದು ಧಾರವಾಡ ಪ್ರೊವಿನ್ಸಸ್ ಅಂತಂದ್ರೆ ಕಿತ್ತೂರು ಪ್ರೊವಿಯನ್ಸಸ್ಗೆ ಒಂದು ಹೆಡ್ ಆಫೀಸ್ ಎಲ್ಲಿರ್ತಂದ್ರೆ ಅದು ಧಾರವಾಡ ಸೊ ಇವನು ಠಾಕ್ರೆ ಎಲ್ಲಾ ಸ್ಕೂಲ್ ಡೇಸ್ ಅಲ್ಲಿ ಬುಕ್ ಅಲ್ಲೆಲ್ಲ ಓದಿರ್ತಕ್ಕಂಥದ್ದು ಠಾಕ್ರೆ ಅಂತಕ್ಕಂಥ ಎಲ್ಲ ಡಿ ಸಿ ಇರ್ತಾನೆ ಸೊ ಇವ್ರು ಏನ್ ಮಾಡ್ತಾರೆ ಎರಡು ಗನ್ಗಳು ತಗೊಂಡು ಮತ್ತೆ ಒಂದು ಕುದುರೆ ದಳ ಏನಿದೆ ಅಶ್ವ ದಳ ಅದನ್ನು ತಗೊಂಡು ಸೊ ಕಿತ್ತೂರು ಕೋಟೆಯನ್ನ ಇಲ್ಲಿ ಎಂಟ್ರಿ ಮಾಡ್ತಾರೆ ಯಾಕೆಂದ್ರೆ ಅಹ್ ರಾಣಿ ಚೆನ್ನಮ್ಮಜಿ ಏನ್ ಮಾಡಿರ್ತಾರೆ ಅಂತಂದ್ರೆ ಈ ಒಂದು ಡಾಕ್ಟರ್ ಆಫ್ ಲ್ಯಾಬ್ಸ್ ವಿರುದ್ಧವಾಗಿ ಹೋಗಿ ಸೊ ಇಲ್ಲಿ ಅಹ್ ದ ವಾರಸ ದರ ಯಾರಿದ್ದಾರೆ ಅದನ್ನ ಘೋಷಣೆಯನ್ನ ಇಲ್ಲಿ ಮಾಡಿರ್ತಾರೆ ಸೊ ಈ ಸಂದರ್ಭದಲ್ಲಿ ಏನಾಗುತ್ತೆ ಕಿತ್ತೂರು ರಾಣಿ ಚೆನ್ನಮ್ಮ ಅವ್ರಿಗೆ ಒಂದು ಜಯವನ್ನ ಅವ್ರು ಕಂಡುಕೋತಾರೆ ಯಾಕಂದ್ರೆ ಠಾಕ್ರೆನ ಇಲ್ಲಿ ಸೆರೆ ಹಿಡಿದವರು ಕೊಲ್ ಬಿಟ್ಟಾಗ ಸೊ ನೆಕ್ಸ್ಟ್ ಆ ಸಂದರ್ಭದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಅವರಿಗೆ ಇದು ಜಯವನ್ನ ಪಡೆದುಕೊಳ್ತಾರೆ ಆದ್ರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ರೈಟ್ ಸೊ ದೆಟ್ ಈಸ್ ಏಟೀನ್ ಟ್ವೆಂಟಿ ಫೋರ್ ಥರ್ಡ್ ಡಿಸೆಂಬರ್ ಈ ಡೇಟ್ ಏನಾಗುತ್ತೆ ಅಂತಂದ್ರೆ ಈ ಬ್ರಿಟಿಷ್ ಆರ್ಮಿ ಏನಿದೆ ಅದು ಕಂಪ್ಲೀಟ್ ಆಗಿ ಕಿತ್ತೂರ್ನ ಕೋಟೆ ಮೇಲೆ ದಾಳಿ ಮಾಡ್ಬಿಡುತ್ತೆ ಸೊ ಅಂದ್ರೆ ಒಂದ್ ರೀತಿಯಲ್ಲಿ ಅವರು ಸಡನ್ ಆಗಿ ಅಟ್ಯಾಕ್ ಮಾಡಿದಾಗ ಅಲ್ಲೇನಾಗತ್ತೆ ರಾಣಿ ಚೆನ್ನಮ್ಮ ಅವರನ್ನ ಸೊ ಇವರು ಬಂದಿಯಾಗಿ ತಗೊಂಡ್ ಹೋಗಿ ರೈಟ್ ಅವ್ರನ್ನ ಜೈಲಲ್ಲಿ ಇಟ್ಟಿರ್ತಾರೆ ಎಲ್ಲಿ ಬೈಲ್ಹೊಂಗಲ್ದಲ್ಲಿ ಅಂಡ್ ಏಟೀನ್ ಟ್ವೆಂಟಿ ನೈನ್ ಅಲ್ಲಿ ಓಕೆ ಸೊ ಏಟೀನ್ ಟ್ವೆಂಟಿ ಇವರು ಆ ಒಂದು ಜೈಲಿನಲ್ಲಿ ಆ ಒಂದು ಸಂದರ್ಭದಲ್ಲಿ ಇವರು ಮರಣವನ್ನ ಹೊಂದಿರ್ತಾರೆ ಸೊ ಇದಕ್ಕೆ ಬೆಸ್ಟ್ ತಮ್ಗೆಲ್ಲ ಗೊತ್ತಿರೋ ಹಾಗೆ ಇಲ್ಲಿ ರಾಣಿ ಚೆನ್ನಮ್ಮ ಜಿ ನಾವು ಕಿತ್ತರಾಣಿ ಚೆನ್ನಮ್ಮನ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತಂದ್ರೆ ಅನದರ್ ಪ್ರಾಮಿನೆಂಟ್ ನೇಮ್ ಯಾವುದು ಟೈಮ್ ಅಂಡ್ ಅಗೇನ್ ಜೊತೆಗೆ ಬರುತ್ತೆ ಅಂತಂದ್ರೆ ಸಂಗೊಳ್ಳಿ ರಾಯಣ್ಣ ಅವ್ರ ಬಗ್ಗೆ ರೈಟ್ ಸೊ ತಂಗಲ ಗೊತ್ತರೆಗೆ ಮೂವಿ ಕೂಡ ಇದೆ ಅದನ್ನ ಸಾಧ್ಯವಾದ್ರೆ ನೋಡಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಒಳ್ಳೆ ಒಂದು ಇನ್ಫಾರ್ಮೇಶನ್ ಮತ್ತೆ ಫ್ಲೋ ಅನ್ನ ನೀವು ಕನೆಕ್ಟ್ ಮಾಡ್ಕೋಬಹುದು ಸೊ ಇಲ್ಲಿ ಸಂಗೊಳ್ಳಿ ರಾಯಣ್ಣ ಅವ್ರ ಬಗ್ಗೆ ನೋಡೋದಾದ್ರೆ ಸೊ ಇವ್ರನ್ನ ರಾಣಿ ಚೆನ್ನಮ್ಮಜಿ ಅವರ ಬಲೆಗೈ ಬಂಟ ಅಂತ ಕೂಡ ಕರೆದಿರ್ತಾರೆ ಯಾಕೆಂದ್ರೆ ಸೊ ಇವರು ಅಲ್ಲಿ ಒಂದು ಇವ್ರ ಬಗ್ಗೆ ನೋಡೋದಾದ್ರೆ ಸಂಗೊಳ್ಳಿ ರಾಯಣ್ಣ ಅಂತಕ್ಕಂಥವ್ರು ರೈಟ್ ಸೊ ಯಾಕೆಂದ್ರೆ ಸಂಗೊಳ್ಳಿ ಅಂತಕ್ಕಂಥ ಒಂದು ಪ್ಲೇಸ್ ಅಲ್ಲಿ ರಾಯಣ್ಣ ಅವರು ಹದಿನೈದು ಆಗಸ್ಟ್ ಸೆವೆಂಟೀನ್ ನೈಂಟಿ ಏಟ್ ಅಲ್ಲಿ ಜನರನ್ನ ಹೊಂದಿರ್ತಾರೆ ರೈಟ್ ಇವ್ರು ಯಾರು ಅಂತಂದ್ರೆ ಆರ್ಮಿ ಚೀಫ್ ಕಿತ್ತೂರು ಸಂಸ್ಥಾನದ ಆರ್ಮಿ ಏನಿತ್ತು ಆ ಆರ್ಮಿಯ ಮುಖ್ಯಸ್ಥರು ಯಾರಾಗಿದ್ರು ಅಂತಂದ್ರೆ ಈ ರಾಯಣ್ಣ ಅವರು ಆಗಿದ್ರು ಓಕೆ ಸೊ ಅದ್ರ ಜೊತೆಗೆ ಇವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ಟೈಮ್ ಅಂಡ್ ಅಗೇನ್ ಬ್ರಿಟಿಷರ ವಿರುದ್ಧ ತೊಡೆ ತಟ್ಟಿ ನಿಲ್ತಿರ್ತಕ್ಕಂಥವ್ರು ಅಂದ್ರೆ ಕಿತ್ತೂರು ಸಂಸ್ಥಾನದ ರಕ್ಷಣೆಗಾಗಿರ್ಬಹುದು ಅಥವಾ ಅವ್ರ ಕಂದಾಯ ವ್ಯವಸ್ಥೆ ಕುರಿತಾಗಾಗಿರ್ಬೋದು ಬ್ರಿಟಿಷರು ಯಾವ ರೀತಿ ಇಲ್ಲಿ ಜನರನ್ನ ಒಂದ್ ರೀತಿ ಮೋಸದ ರೂಪದಲ್ಲಿ ಕಂದಾಯ ವ್ಯವಸ್ಥೆಯನ್ನ ಬೇರೆ ರೀತಿ ಇಂಪ್ಲಿಮೆಂಟ್ ಮಾಡಿ ಅವ್ರನ್ನ ಚೀಟ್ ಮಾಡ್ತಕ್ಕಂಥ ಸಂದರ್ಭದಲ್ಲೆಲ್ಲ ಸೊ ಅವರ ವಿರುದ್ಧ ತೊಡೆತಟ್ಟಿ ನಿಂತಿರ್ತಕ್ಕಂಥವ್ರು ಸಂಗೊಳ್ಳಿ ರಾಯಣ್ಣ ಅವರು ಸೊ ಈ ನಿಟ್ಟಿನಲ್ಲಿ ನಾವು ಓವರ್ ಆಲ್ ಆಗಿ ನೋಡೋದಾದ್ರೆ ನಮಗೆ ಈ ಒಂದು ಟಾಪಿಕ್ ಇಂದ ನಾವು ಏನ್ ಕಲಿಬಹುದು ಅನ್ನೋದಾದ್ರೆ ಒಂದು ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಇರ್ತಕ್ಕಂಥ ಧೈರ್ಯ ಸಾಹಸ ರೈಟ್ ಸೊ ಸಾಕಷ್ಟು ಹೆಣ್ಮಕ್ಳಿಗೆ ಅದು ದಾರಿದೀಪವಾಗಿ ಇನ್ಸ್ಪೈರ್ ಆಗುತ್ತೆ ಸೊ ಕೇವಲ ಅದು ಯುದ್ಧ ಅಂತ ಆ ರೀತಿ ಒಂದು ಕಂಟೆಸ್ಟ್ ಅಲ್ಲಿ ನೋಡೋದಾದ್ರೂ ಕೂಡ ಸೊ ಧೈರ್ಯ ರೈಟ್ ಸೊ ಇರ್ತಕ್ಕಂಥ ಧೈರ್ಯ ಆಗಿರ್ಬೋದು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿರ್ತಕ್ಕಂಥ ಅವರ ಒಂದು ಆ ಓವರ್ ಆಲ್ ಪ್ರೋಸೆಸ್ ಏನಿದೆ ಅದರಿಂದ ಈ ಒಂದು ಬೇಸಿಕ್ ಲೀಡರ್ಶಿಪ್ ಕ್ವಾಲಿಟೀಸ್ ರೂಪದಲ್ಲಿ ನಾವು ಅದನ್ನ ಕಲಿಬಹುದು ಮತ್ತೆ ಎಥಿಕ್ಸ್ ಅಲ್ಲೂ ಕೂಡ ಅದನ್ನ ಇಂಪ್ಲಿಮೆಂಟ್ ಮಾಡ್ಕೋಬಹುದು ರೈಟ್ ಸೊ ಇನ್ನೊಂದಿಲ್ಲಿ ಏನಂತಂದ್ರೆ ಅವ್ರ ಕ್ವಿಕ್ ಡಿಸಿಷನ್ ತಗೊಳ್ತಕ್ಕಂಥದ್ದು ಸೊ ತಾಯ್ನಾಡು ಅಂತ ಬಂದಾಗ ಅವರ ಸಂಸ್ಥಾನ ಅಂತ ಬಂದಾಗ ಅದನ್ನ ಯಾವ ರೀತಿ ನಾನು ರಕ್ಷಣೆ ಮಾಡಬೇಕು ಯಾವ ರೀತಿಯಲ್ಲಿ ನಾನು ನಿರ್ಧಾರಗಳನ್ನ ತಗೋಬೇಕು ಅಂತಕ್ಕಂಥದ್ದನ್ನ ಇವರಿಂದ ನಾವು ಇಲ್ಲಿ ಕಲಿಬಹುದಾಗಿದೆ ಸೊ ದಿಸ್ ಇಸ್ ಆಲ್ ಅಬೌಟ್ ರಾಣಿ ಚೆನ್ನಮ್ಮ ರೈಟ್ ಯಾಕೆಂದ್ರೆ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳ್ತಕ್ಕಂಥ ಪ್ಯಾಟರ್ನ್ ನಾವು ನೋಡೋದಾದ್ರೆ ಸೊ ಬೋತ್ ನಮಗೆ ಸ್ಟ್ಯಾಟಿಕ್ ಆಸ್ ವೆಲ್ ಎಸ್ ಕರೆಂಟ್ ಅಫೇರ್ಸ್ ಇರ್ತಕ್ಕಂಥ ಟಾಪಿಕ್ಸ್ ಅನ್ನೇ ತುಂಬಾ ಸಲ ಟೈಮ್ ಅಂಡ್ ಅಗೇನ್ ಕೇಳ್ತಾ ಇರ್ತಾರೆ ಓಕೆ ಸೊ ಇಲ್ಲಿ ಕೂಡ ನಾವು ರಾಣಿ ಚೆನ್ನಮ್ಮ ಅವ್ರ ಬಗ್ಗೆ ನೋಡೋದಾದ್ರೆ ಇವಾಗ ಇನ್ನೂರು ವರ್ಷಗಳಾಯ್ತು ಸೊ ಏಟೀನ್ ಟ್ವೆಂಟಿ ಫೋರ್ ಇಂದ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಸೊ ಹೀಗಾಗಿ ಇಲ್ಲಿ ಕ್ವಶನ್ ಕೇಳ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ ಸೊ ಫರ್ದರ್ ನಿಮ್ಗೆ ಏನೇ ಡೌಟ್ಸ್ ಇದ್ರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮುಖಾಂತರ ತಿಳಿಸಿ ಸೊ ಥ್ಯಾಂಕ್ ಯು ಒನ್ ಅಂಡ್ ಆಲ್ ಸೊ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ರೈಟ್ ಸೊ ಏನೇ ಡೌಟ್ಸ್ ಇದ್ರೂ ಕೂಡ ಅಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ರೈಟ್ ಥ್ಯಾಂಕ್ ಯು